ಗುಡ್ ಮಾರ್ನಿಂಗ್. ಇವತ್ತು ನಾನು ಪಂಚತಂತ್ರದ ಇನ್ನೊಂದು ಕತೆ ನಿಮಗೆ ಹೇಳ್ತೇನೆ. ಇದು ಬುದ್ಧಿವಂತ ನರಿಯ ಕತೆ. ಈ ಕಥೆಯಲ್ಲಿ ನರಿ ಮತ್ತು ಸಿಂಹಗಳು ಪ್ರಮುಖ ಪಾತ್ರಧಾರಿಗಳು. ಈ ಕಥೆಯ ಹೆಸರು ಏನು ಗೊತ್ತಾ? ಮಾತನಾಡುವ ಕುಹೆ ಅಂತ. ಒಮ್ಮೆ ಕಾಡಲ್ಲಿ ಸಿಂಹ ಬೇಟೆಯಾಡ್ತಾ ಇರತ್ತೆ. ಅದು ದಿನಪೂರ್ತಿ ಬೇಟೆಯಾಡಿದ್ರೂ ಅದಕ್ಕೂ ಒಂದೇ ಒಂದು ಬೇಟೆ ಕೂಡ, ಒಂದೇ ಒಂದು ಪ್ರಾಣಿ ಕೂಡ ಸಿಗೋದಿಲ್ಲ. ಅದು ನಿರಾಶೆಯಿಂದ ವಾಪಸ್ ಬರುತ್ತೆ. ಸಂಜೆ ಆದರೂ ಕೂಡ ಒಂದೇ ಒಂದು ಬೇಟೆ ಸಿಗಲಿಲ್ಲ. ಅದಕ್ಕೆ ತುಂಬ ಹಸಿವೆ ಆಗಿರುತ್ತೆ. ಅದಕ್ಕೆ ಏನೂ ತಿಂಡಿ ಆಹಾರ ಸಿಕ್ಕಿರಲಿಲ್ಲ. ಅದಕ್ಕೆ ಅದು ನಿರಾಶೆಯಾಗಿ ಮನೆ ಕಡೆ, ಅಂದರೆ ಅದರ ಗುಹೆ ಕಡೆ ವಾಪಸ್ ಆಗ್ತಾ ಇರತ್ತೆ. ಸಂಜೆ ಅಷ್ಟೊತ್ತಲ್ಲಿ ವಾಪಸ್ ಆಗ್ತಾ ಇರುವಾಗ ಅದಕ್ಕೆ ಯೋಚನೆ ಮಾಡುತ್ತೆ, ಆಯಿತು ಇವತ್ತು ದಿನ ಪೂರ್ತಿ ನಾನು ಉಪವಾಸವನ್ನೇ ಕಳಿಬೇಕು, ನನಗೆ ಇವತ್ತು ಯಾವ ಬೇಟೆ ಸಿಗಲಿಲ್ಲ ಅಂತ ನಿರಾಶೆ ಆಗುತ್ತೆ. ಹಾಗೆ ಅದು ತನ್ನ ಗುಹೆ ಕಡೆ ವಾಪಸ್ ಆಗ್ತಾ ಇರುವಾಗ ಅದಕ್ಕೆ ದಾರಿ ಮಧ್ಯೆ ಒಂದು ಇನ್ನೊಂದು ಗುಹೆ ಕಾಣಿಸುತ್ತೆ. ಅದು ಬೇರೆ ಯಾವುದೋ ಪ್ರಾಣಿಯ ಗುಹೆ ಇರಬಹುದು, ನೋಡೋಣ ಅಂತ ಅದು ಆ ಗುಹೆಯಲ್ಲಿ ಇಣುಕತ್ತೆ. ಅದು ಒಂದು ನರಿಯ ಗುಹೆ ಆಗಿತ್ತು. ಅದು ಆ ನರಿ ಅದು ಯೋಚನೆ ಮಾಡುತ್ತೆ. ಸಿಂಹ ಏನು ಯೋಚನೆ ಮಾಡುತ್ತೆ ಗೊತ್ತಾ? ಈಗ ಸಂಜೆ ಆಗಿದೆ, ನಾನು ಈ ಗುಹೆಯಲ್ಲಿ ಅವಿತ್ತು ಕುಳಿತುಕೊಳ್ತೇನೆ. ಈ ನರಿಯು ಗುಹೆಗೆ ಬಂದಾಗ ಅದು ಮನೆಗೆ ಸಂಜೆ ಆದಮೇಲೆ ಮನೆಗೆ ವಾಪಸ್ ಬರುತ್ತೆ. ಆವಾಗ ಅದು ಗುಹೆಗೆ ಬರುತ್ತೆ. ಆಗ ನನಗೆ ನಿರಾಯಾಸವಾಗಿ ಆಹಾರ ಸಿಗತ್ತೆ. ನರಿ ಇವತ್ತು ನನ್ನ ಬೇಟೆ ಅಂತ ಖುಷಿಯಾಗಿ ಸಿಂಹ ಆ ಗುಹೆ ಒಳಗಡೆ ಅಡಗಿಕೊಂಡು ಕುಳಿತುಕೊಳ್ಳುತ್ತೆ. ಆಗ ಸ್ವಲ್ಪ ಹೊತ್ತಲ್ಲಿ ನರಿ ಕೂಡ ಅದರ ಬೇಟೆಯನ್ನೆಲ್ಲ ಮುಗಿಸಿ ತನ್ನ ಮನೆಗೆ ವಾಪಸ್ಸಾಗ್ತಾ ಇರತ್ತೆ. ಅದು ಸಂಜೆ ವಾಪಸ್ಸಾಗ್ತಾ ಇರುವಾಗ ನರಿ ನಿಮಗೆ ಆಲ್ರೆಡಿ ಗೊತ್ತಿದೆಯಲ್ವಾ, ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಪ್ರಾಣಿ. ಆ ನರಿ ಏನು ಮಾಡುತ್ತೆ, ಅದು ಗುಹೆ ವಾಪಸ್ ಆಗ್ತಾ ಇರುವಾಗ ದೂರದಿಂದನೇ ತನ್ನ ಗುಹೆ ಹತ್ರ ಯಾವುದೋ ಒಂದು ಪ್ರಾಣಿಯ ಹೆಜ್ಜೆ ಗುರುತಿದೆ ಅಂತ ನೋಡುತ್ತೆ. ಅದು ಯಾವ ಪ್ರಾಣಿ ಅಂತೇಳಿದ್ರೆ ಸಿಂಹದ ಹೆಜ್ಜೆ ಗುರುತು ಆಗಿರುತ್ತೆ. ಓ, ನರಿ ಗೊತ್ತಾಗತ್ತೆ, ಸಿಂಹ ನನ್ನ ಗುಹೆ ಒಳಗಡೆ ಹೋಗಿದೆ ಇರಬಹುದು ಅಂತ. ಮತ್ತೆ ಯೋಚನೆ ಮಾಡುತ್ತೆ, ವಾಪಸ್ ಬಂದಿರೋ ಹೆಜ್ಜೆ ಗುರುತು ಇಲ್ಲ, ಖಾಲಿ ಒಂದು ಕಡೆಯಿಂದ ಹೋಗಿರೋ ಹೆಜ್ಜೆ ಗುರುತು ಮಾತ್ರ ಇದೆ. ಅಂದರೆ ಏನರ್ಥ? ಸಿಂಹ ನನ್ನ ಗುಹೆ ಒಳಗಡೆ ಹೋಗಿದೆ ಆದರೆ ವಾಪಸ್ ಹೋಗಲಿಲ್ಲ, ನನ್ನ ಗುಹೆ ಒಳಗಡೆ ಸಿಂಹ ಇದೆ ಅಂತ ಅದಕ್ಕೆ ಮನವರಿಕೆ ಆಗತ್ತೆ. ಆದರೆ ಕನ್ಫರ್ಮ್ ಮಾಡ್ಕೋಬೇಕಲ್ವಾ, ಸಿಂಹ ಇದೆಯಾ ಇಲ್ವಾ, ಅಥವಾ ಅದು ವಾಪಸ್ ಹೋಗಿದೆಯಾ, ಹೇಗೆ ನಾನು ಖಾತ್ರಿ ಪಡಿಸ್ಕೊಳ್ಳೋದು ಅಂತ ನರಿ ಯೋಚನೆ ಮಾಡುತ್ತೆ. ಬುದ್ಧಿವಂತಿಕೆಗೆ ಹೆಸರಾಗಿರುವ ನರಿ ಅದು ಉಪಾಯ ಮಾಡ್ದೇ ಇರತ್ತಾ? ಅದು ಏನು ಮಾಡುತ್ತೆ ಅಂತೇಳಿದರೆ, ತನ್ನ ಗುಹೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಉಪಾಯ ಮಾಡುತ್ತೆ. ಅದಕ್ಕೆ ತಕ್ಷಣ ಒಂದು ಉಪಾಯ ಉಳಿಯುತ್ತೆ. ಏನು ಗೊತ್ತಾ, ಅದು ಒಂದು ಏನು ಮಾಡುತ್ತೆ ಅಂತಂದರೆ, ಗುಹೆ ಏ ಗುಹೆ ಅಂತ ಗುಹೆಗೆ ಮಾತನಾಡಿಸುತ್ತೆ. ಗುಹೆ, ನಾನು ದಿನ ಕೆಲಸ ಮುಗಿಸಿ ನನ್ನ ಆಹಾರ ಉಳ್ಕೊಂಡು ವಾಪಸ್ ಮನೆಗೆ ಬಂದಾಗ ನೀನು ದಿನ ಮಾತಾಡ್ತಿದ್ದೀಯಲ್ಲ, ಯಾವಾಗ ಬಂದೆ, ಏನಾಯಿತು, ಇವತ್ತೇನು ಸಿಕ್ತು ಅಂತ ಕೇಳ್ತಿದ್ದೀಯಲ್ಲ, ಇವತ್ತು ಯಾಕೆ ನನಗೆ ಮಾತಾಡಿಸ್ತಾ ಇಲ್ಲ ಅಂತ ನರಿ ಗುಹೆ ಹತ್ರ ಕೇಳತ್ತೆ. ಆಗ ಒಳಗಡೆಯಲ್ಲಿ ಇರುವ ಸಿಂಹಕ್ಕೆ, ಓ ಗುಹೆ ದಿನ ನರಿ ಹತ್ರ ಮಾತಾಡ್ತಿತ್ತೇನೋ, ಇವತ್ತು ನಾನಿದ್ದೆ ಅಲ್ವಾ, ನನ್ನ ಭಯಕ್ಕೆ ಗುಹೆ ನರಿ ಹತ್ರ ಮಾತನಾಡ್ತಾ ಇಲ್ಲ ಅಂತ ಸಿಂಹ ಹಾಂ ಆಯಿತು ಆಯಿತು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ, ಗುಹೆ ಮಾತನಾಡಿದಾಗೆ ನಾನು ಮಾತನಾಡಬೇಕು ಅಂತ, ಹಾಂ ನರಿ ಬಾ, ನಿನ್ನ ಕೆಲಸ ಮುಗಿಸ್ಕೊಂಡು ಬಂದ್ಯಾ, ಇವತ್ತು ನಿನಗೆ ಬೇಟೆ ಸಿಕ್ತಾ ಅಂತ ವಾಪಸ್ಸು ಪ್ರತ್ಯುತ್ತರ ಕೊಡತ್ತೆ ಸಿಂಹ. ಆಗ ನರಿಗೆ ಮನವರಿಕೆ ಆಗತ್ತೆ, ಅಂದರೆ ಅದು ಖಾತ್ರಿ ಮಾಡ್ಕೊಳ್ಳುತ್ತೆ, ಈ ಗುಹೆ ಒಳಗಡೆ ಸಿಂಹನೇ ಇದೆ, ಅದು ಎಲ್ಲೂ ಹೋಗಿಲ್ಲ, ಗುಹೆ ಒಳಗಡೆ ನನಗೆ ಕಾದ್ಕೊಂಡು ಕೂತಿದ್ದೆ, ಒಳಗಡೆ ಹೋದ ತಕ್ಷಣ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ತಿಂದು ಬಿಡತ್ತೆ ಅಂತ ಮನವರಿಕೆ ಮಾಡ್ಕೊಳ್ಳುತ್ತೆ. ಆಗ ಅದು ಹೇಳುತ್ತೆ, ಓ ಸಿಂಹ ನನಗೆ ಗೊತ್ತಾಯಿತು ನೀವು ಒಳಗಡೆ ಇರೋದು ಅಂತ, ಆದರೆ ಅದನ್ನು ನಾನು ಮನವರಿಕೆ ಮಾಡ್ಕೋಬೇಕಿತ್ತು, ಖಾತ್ರಿ ಮಾಡ್ಕೊಳ್ಬೇಕಿತ್ತು, ಅದಕ್ಕಾಗಿ ಮಾತನಾಡಿದೆ. ಯಾವತ್ತಾದರೂ ಗುಹೆ ಮಾತನಾಡುತ್ತಾ? ಇಲ್ಲ ಅಲ್ವಾ, ಅದಕ್ಕೆ ನಾನು ಅದನ್ನು ಖಚಿತಪಡಿಸ್ಕೊಳ್ಳಿಕ್ಕಾಗಿ ನಾನು ಗುಹೆ ಮಾತನಾಡುತ್ತೆ ಅಂತ ಸುಳ್ಳು ನಾಟಕ ಮಾಡಿದೆ ಅಂತ ಹೇಳಿ ಅಲ್ಲಿಂದ ನರಿ ಕಾಲು ಕೇಳುತ್ತೆ. ಆಗ ಸಿಂಹಕ್ಕೆ ಪುನಃ ನಿರಾಸೆ ಆಗುತ್ತೆ, ಅವತ್ತಿನ ಬೇಟೆ ಅದರ ಉಪಾಯದ ಪ್ರಕಾರ ಅದಕ್ಕೆ ಬೇಟೆ ಸಿಗಲೇ ಇಲ್ಲ. ಗೊತ್ತಾಯ್ತಾ ನರಿಯ ಬುದ್ಧಿವಂತಿಕೆ ಹೇಗಿತ್ತು ಅಂತ? ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.